ಸ್ನೇಹಿತರೆ, ಎಲ್ರಿಗೂ ಶ್ರೀಕರಣ ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಿಂದು ನಾನಿವತ್ತು ನಿಮಗೆ ಫಂಕ್ಷನ್ಸ್ಗೆ ಇವಾಗ ನಾವು ಸೀರೆನ ಬೇಗ ಉಟ್ಕೊಬೇಕಾಗುತ್ತೆ. ಸೊ ಅದಕ್ಕೂ ಮುಂಚೆ ಒಂದಿನ ಅಥವಾ ಎರಡು ದಿನ ಮುಂಚೆ ಸೀರೆನ ಹೇಗೆ ಫೋಲ್ಡ್ ಮಾಡಿ ಇಟ್ಕೊಬೇಕು, ಇನ್ನೆರಿಗೆ ಆಗ್ಬೋದು, ಸ್ಲಿಟ್ಸ್ ಆಗ್ಬೋದು, ಪ್ಲೇಟ್ಸ್ನ ನೀಟಾಗಿ ಫೋಲ್ಡ್ ಮಾಡಿ ಐರನ್ ಮಾಡಿ ಹೇಗೆ ಅವತ್ತು ಫಂಕ್ಷನ್ ದಿನ ತನಕ ಹಾಳಾಗದಿರೋಗೆ ಹೇಗೆ ಫೋಲ್ಡ್ ಮಾಡಿ ಇಟ್ಕೊಬೇಕು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನಾವು ಯಾವುದೇ ಫಂಕ್ಷನ್ಗೆ ಹೋದ್ರೂ ಅಷ್ಟೇ, ಎಲ್ಲ ಫಂಕ್ಷನ್ಗೂ ಅರ್ಜೆಂಟ್ ಅರ್ಜೆಂಟ್ ಅಂತ ಇರ್ತಾರೆ. ನಮಗಂತೂ ರೆಡಿ ಆಗ್ತೀನಿ, ಹೋಗೋಕ್ಕಂತೂ ಆಗೋಲ್ಲ. ಸೊ ಹೇಗೆ ಅದನ್ನ ನೀಟಾಗಿ 10 ನಿಮಿಷದಲ್ಲಿ ಸೀರೆನ ಉಟ್ಕೊಬೋದು. ಇವಾಗ ಎಲ್ಲೇ ಹೋದ್ರು ಸೀರೆ ಹಾಕೊಂತೀವಿ, ಸೊ ಬೇರೆಯವ್ರು ಹೆಲ್ಪ್ ಬೇಕು, ಎಲ್ಲರೂ ಬಿಸಿ ಆಗಿರ್ತಾರೆ, ಅವಾಗ ಹೆಲ್ಪು ಕೇಳೋಕ್ಕಾಗಲ್ಲ, ಅವ್ರು ನೆರಿಗೆ ತೆಗಿಯೋಕ್ಕಾಗ್ಬೋದು, ಒಂದು ಪಿನ್ನ ಹಾಕೋಕ್ಕಾಗ್ಬೋದು. ಸೊ ಅದಕ್ಕೆ ನೀವೇ ಹೇಗೆ ನೀಟಾಗಿ ಯಾರು ಹೆಲ್ಪ್ ಇಲ್ಲದೇ ಹೇಗೆ ಉಟ್ಕೋಬೋದು ಸೀರೆನ, ಮತ್ತು ಹೇಗೆ ಫೋಲ್ಡ್ ಮಾಡಿ ಇಟ್ಕೊಬೇಕು ಬಿಫೋರ್ 1 ಡೇ ಅಥವಾ 2 ಡೇಸ್ 3 ಡೇಸ್ ಮುಂಚೆನೂ ಉಟ್ಕೊಬೋದು, ಫೋಲ್ಡ್ ಮಾಡಿ ಇಟ್ಕೊಬೋದು, ಅದನ್ನು ಹೇಗೆ ಫೋಲ್ಡ್ ಮಾಡಿ ಇಟ್ಕೊಬೇಕು, ಮತ್ತು ನಾವು ಫಂಕ್ಷನ್ ಡೇ ತನಕನೂ ಅದು ಹಾಳಾಗದಿರೋ ಹಾಗೆ ಹೇಗೆ ಫೋಲ್ಡ್ ಮಾಡಿ ಇಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ, ಇವಾಗ ನಾನು ಆ ಸೀರೆನ ಹೇಗೆ ಫೋಲ್ಡ್ ಮಾಡೋದು ಅಂತ ತೋರಿಸ್ತೇನೆ. ನೀವು ರೇಷ್ಮೆ ಸೀರೆ ಆಗ್ಬೋದು, ಕಾಟನ್ ಸೀರೆ ಆಗ್ಬೋದು, ಇದೇ ಥರ ಫೋಲ್ಡ್ ಮಾಡಿ ಇಟ್ಕೊಬೋದು. ನೀವು ಫಂಕ್ಷನ್ ದಿನ ಅದನ್ನ ನೀಟಾಗಿ ಅದನ್ನ ಓಪನ್ ಮಾಡಿ ಪಿನ್ ಹಾಕ್ಕೊಂಡ್ರೆ ನೀಟಾಗಿ ಕೂರುತ್ತೆ. ಇವಾಗ ಬನ್ನಿ, ಹೇಗೆ ಫೋಲ್ಡ್ ಮಾಡಿಟ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಒಂದು ಪ್ಯಾರೆಟ್ ಗ್ರೀನ್ ಕಲರು ರೇಷ್ಮೆ ಸೀರೆ ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು 5-6 ಬಟ್ಟೆ ಪಿನ್ನು ಅಥವಾ ಸೇಫ್ಟಿ ಪಿನ್ ಏನು ಹೇಳ್ತಿರೋ ಆ ಪಿನ್ಗಳು ತೊಗೊಂಡಿದ್ದೀನಿ. ಯಾಕೆಂದರೆ ನಾವು ಯಾವುದೇ ಫೋಲ್ಡ್ ಮಾಡಿದ್ರೂ ಅದನ್ನು ನೀಟಾಗಿ ಕೂತ್ಕೊಬೇಕು ನಾವು ಮತ್ತೆ ಉಟ್ಕೊಳ್ಳೋ ತನಕ. ಸೊ ಅದಕ್ಕೆ ಒಂದು 5-6 ಸೇಫ್ಟಿ ಪಿನ್ಗಳು ಬೇಕಾಗುತ್ತೆ. ಇವಾಗ ನಾವು ಫಸ್ಟು ಸೆರಗಿನ ಸೈಡು ಫೋಲ್ಡ್ ಮಾಡಿ ಇಟ್ಕೊಳ್ಳೋಣ. ಅದು ಫಸ್ಟ್ ಫೋಲ್ಡ್ ಮಾಡ್ಕೊಂಬಿಟ್ರೆ ಆಮೇಲೆ ನಾವು ನೆಕ್ಸ್ಟು ಕೆಳಗಡೆ ಪ್ಲೇಟ್ಸ್ ಎಲ್ಲ ಮಾಡೋಕ್ಕೆ ಸರಿ ಹೋಗುತ್ತೆ. ಸೊ ಅದಕ್ಕೆ ನಾನು ಇವಾಗ ಫಸ್ಟು ಸೆರಗಿನ ಸೈಡು ಫೋಲ್ಡ್ ಮಾಡ್ಕೊಳ್ಳೋಕ್ಕೆ ತೊಗೊತಾ ಇದ್ದೀನಿ. ನೋಡಿ, ಇವಾಗ ಫಸ್ಟು ಆ ಕಡೆ ಸೈಡ್ ತೊಗೊಂಡು ದೊಡ್ಡ ಕಾಸ್ಕೊಬೇಕು. ನಾವು ಸೆರಗಿನ ಸೈಡು ಫೋಲ್ಡ್ ಮಾಡಬೇಕಾದ್ರೆ ಯಾವಾಗಲೂ ತಪ್ಪು ಮಾಡ್ತೀವಿ, ಉಲ್ಟಾ ಮಾಡಿಸ್ಬಿಟ್ಟಿರ್ತೀವಿ. ಅದಕ್ಕೆ ಯಾವಾಗಲೂ ನಾವು ಫಾಲ್ ಹಾಕಿರ್ತೀವಲ್ಲ ಅದನ್ನು ನೋಡ್ಕೊಬೇಕು, ಅದು ಕೆಳಗಡೆ ಬರುತ್ತೆ. ಸೊ ಅದು ಕೆಳಗಡೆ ಬಂದಾಗ ಆ ನೆರಿಗೆ ಕೆಳಗಡೆ ಬರುತ್ತೆ. ಸೊ ಅದ್ರ ಡಿಪೆಂಡೆನ್ಸಿ ಮೇಲೆ ನಾವು ಫೋಲ್ಡ್ ಮಾಡ್ಕೊಂಡು ಹೋಗಬೇಕು. ಇವಾಗ ನೀಟಾಗಿ ಒಂದಾದಮೇಲೆ ಒಂದು ಈ ಥರ ಬಟ್ಟೆ ಮೇಲೆ ಇಟ್ಕೊಂಡು ನೀಟಾಗಿ ಜೋಡಿಸ್ಕೊಂಡು ಹೋಗಬೇಕು. ಯಾವಾಗಲೂ ಅಷ್ಟೇ, ಮೇಲ್ಗಡೆ ಇರೋ ಬಾರ್ಡ್ರು ಇದಕ್ಕಿಂತ ಸ್ಲಿಟ್ಸ್ಗಿಂತ ಒಳಗಡೆ ಇರುವಂತಹ ಎಲ್ಲ ಫೋಲ್ಡಿಂಗ್ಸು ಚಿಕ್ಕದಾಗಿರಬೇಕು. ಆವಾಗ ಯಾವುದೇ ಒಂದು ಸೆರ್ಗುಂದು ಸ್ಲಿಟ್ಟು ಈಚೆ ಕಡೆ ಕಾಣಲ್ಲ, ಇಲ್ಲಾಂದರೆ ಒಳಗಡೆ ಏನಾದರೂ ದೊಡ್ಡದಾಗಿದ್ದರೆ ಅದು ಈಚೆ ಕಡೆ ಕಾಣುತ್ತೆ, ಅದು ಓಪನ್ ಆಗಿರೋದು. ಸೊ ಅದಕ್ಕೋಸ್ಕರ ನಾವು ನೀಟಾಗಿ ಅದು ಕಾಣದೇ ಇರೋ ಥರ ಮೇಲ್ಗಡೆ ಬಾರ್ಡ್ರು ದೊಡ್ಡದಾಗಿ ಬರೋ ಥರ, ಕೆಳಗಡೆ ಇರೋದೆಲ್ಲ ಚಿಕ್ಕ ಚಿಕ್ಕ ಸ್ಲಿಟ್ಸ್ ಬರೋ ಥರ ಫೋಲ್ಡ್ ಮಾಡ್ಕೊಬೇಕು. ಆವಾಗ ಅದು ನೀಟಾಗಿ ಕಾಣುತ್ತೆ ಮತ್ತು ನೀಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಫಸ್ಟು ನಾವು ಇದನ್ನು ಫೋಲ್ಡ್ ಮಾಡುವಾಗ ನೋಡಿ, ಇವಾಗ ಇಷ್ಟು ಫೋಲ್ಡ್ಸ್ ಆಗಿದೆ. ಇದನ್ನು ನೀಟಾಗಿ ತುದಿಯಲ್ಲಿ ಫಸ್ಟು ನೀಟಾಗಿ ಜೋಡಿಸ್ಕೊಬೇಕು. ನಮಗೆ ಎಷ್ಟು 6 ಬೇಕಾ, 6, 7 ಬೇಕಾ, 7, 8 ಕೂಡ ಮಾಡ್ಕೊಬೋದು. ಸೊ ಆ ಥರ ಮಾಡಿಕೊಂಡು ಫಸ್ಟು ತುದಿಲಿರೋದನ್ನು ನೀಟಾಗಿ ಜೋಡಿಸ್ಕೊಬೇಕು. ಜೋಡಿಸ್ಕೊಂಡು ನೋಡಿ, ಇವಾಗ ನನಗೆ ಇಲ್ಲಿ 7 ಬಂದಿದೆ. ಸೊ ನಾನು 7 ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಅದಕ್ಕೆ ಜೋಡಿಸ್ಕೊಂಡು ಅದಕ್ಕೊಂದು ಸೇಫ್ಟಿ ಪಿನ್ ಹಾಕಿ ಇಟ್ಕೊಂಡಿರ್ತೀನಿ. ಸೊ ಇದ್ರ ಬೇಸ್ ಮೇಲೆ ನಾನು ಮುಂದಕ್ಕೆ ಫುಲ್ಲು ನೀಟಾಗಿ ಇಟ್ಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ. ಅದು ಇದೊಂದು ಮಾತ್ರ ಯಾವಾಗಲೂ ಗ್ಯಾಪ್ನ ಇಟ್ಕೊಂಡಿರಬೇಕು. ಮೇಲ್ಗಡೆದು ಬಾರ್ಡ್ರು ಸ್ವಲ್ಪ ದೊಡ್ಡದಿರಬೇಕು, ಒಳಗಡೆದೆಲ್ಲ ಚಿಕ್ಕ ಚಿಕ್ಕದು ಬರಬೇಕು. ಆವಾಗ ತುಂಬ ಚೆನ್ನಾಗಿ ಕೂರುತ್ತೆ ಸೀರೆ. ಆವಾಗ ಏನು ಈಚೆ ಕಡೆ ಬಂದಿರೋ ಥರ ಎಲ್ಲ ಕಾಣಲ್ಲ, ಒಂದೇ ಸಮ ಕಾಣುತ್ತೆ ಎಲ್ಲ ನೀಟಾಗಿ. ಸೊ ಅದಕ್ಕೆ ಆ ಥರ ಜೋಡಿಸ್ಕೊಬೇಕು. ನೋಡಿ, ಇವಾಗ ನಾನು ಇದಕ್ಕೆ ಒಂದು ಪಿನ್ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಇದು ಸ್ಟಿಫಾಗಿ ಕುತ್ಕೊಂಡ್ರೆ ಈಗ ಮುಂದಕ್ಕೆ ಎಲ್ಲ ಸ್ಲಿಟ್ಸು ನೀಟಾಗಿ ತೊಗೊಂಡು ಹೋಗ್ಬೋದು. ಸೊ ಇವಾಗ ಇದನ್ನು ಹಾಕಿಬಿಟ್ಟು ಇದೇ ಲೆಂತ್ ಮೇಲೆ ನಾವು ನೀಟಾಗಿ ಅಂದರೆ ಒಂದೊಂದನ್ನೇ ಅಷ್ಟೇ ನೀಟಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಜೋಡಿಸ್ಕೊಬೇಕು. ಆವಾಗ ಅದು ನೀಟಾಗಿ ಕೂರುತ್ತೆ. ಒಂದೊಂದೇ ಸ್ಲಿಟ್ಸ್ನ ನೀಟಾಗಿ ಪ್ರೆಸ್ ಮಾಡಿ ಕೈಯಲ್ಲಿ ಎಳ್ಕೊಬೇಕು. ಆವಾಗ ಒಂದೇ ಸಮಕ್ಕೆ ನೀಟಾಗಿ ಬರುತ್ತೆ. ಅದು ಒಂದ್ಸಲ ಎಲ್ಲ ನೀಟಾಗಿ ಕೂತ್ಕೊಂಡ ಮೇಲೆ ಒಂದ್ಸಲ ನೀಟಾಗಿ ಐರನ್ ಮಾಡಿ ಅದಕ್ಕೆ ಮತ್ತೆ ಒಂದು ಪಿನ್ ಹಾಕಿ ಮತ್ತೆ ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ತನಕ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಹೋಗಬೇಕು. ನಾವು ಫೋಲ್ಡ್ ಮಾಡಿದ್ದೆಲ್ಲನೂ ನೀಟಾಗಿ ಐರನ್ ಮಾಡಬೇಕು, ಆವಾಗ ಅದು ಜರಗದಿಲ್ಲ. ನಾವು ಹೇಗೆ ಕೂರಿಸಿತ್ತು ಹಾಗೆ ಕೂರುತ್ತೆ. ನಾವು ಮತ್ತೆ
ಆ ಫೋಲ್ಡ್ನ ಓಪನ್ ಮಾಡಿ ಸೀರೆ ಉಟ್ಕೊಳ್ಳೋ ತನಕನೂ ಅಷ್ಟೇ ನೀಟಾಗಿ ಕೂರುತ್ತೆ. ಸೊ ಆ ಥರ ನಾವು ನೀಟಾಗಿ ಜೋಡಿಸ್ಕೊಂಡು ಐರನ್ ಮಾಡಿಕೊಂಡು ಪಿನ್ ಹಾಕ್ಕೊಬೇಕು. ಇವಾಗ ನಾನು ಇಷ್ಟು ಲೆಂತ್ಗೆ ಮಾಡ್ಕೊಂಡಿದ್ದೀನಿ. ಇವಾಗ ಇದು ನನಗೆ ಲೆಂತ್ ಸಾಕಾಗತ್ತಾ ಅಂತ ನೋಡ್ಕೊಬೇಕು. ನನಗೆ ಎಷ್ಟು ಲೆಂತ್ಗೆ ಬೇಕೋ ಅಷ್ಟು ಮಾಡ್ಕೊಬೇಕಲ್ಲ, ಅದಕ್ಕೆ ನನಗೆ ಎಷ್ಟು ಲೆಂತ್ ಬೇಕು ಮತ್ತು ಫ್ರಂಟು ಸ್ವಲ್ಪ ಸ್ಲೀವ್ಸು ಸ್ವಲ್ಪ ಅಗಲಕ್ಕೆ ಐರನ್ ಮಾಡ್ಕೊಬೇಕು. ಅದಕ್ಕೋಸ್ಕರ ನಾನು ಇವಾಗ ಲೆಂತ್ನ ನೋಡ್ಕೊತಾ ಇದ್ದೀನಿ. ಇವಾಗ ಲೆಂತ್ ಹಿಡ್ಕೊಂಡು ನಾನು ಸ್ಯಾರಿನ ಇವಾಗ ಎಷ್ಟು ಉದ್ದ ಬೇಕೋ ಅಷ್ಟು ಕರೆಕ್ಟಾಗಿದೆಯಾ ಅಂತ ನೋಡಿದೆ. ಇವಾಗ ನನಗೆ ಇದು ಕರೆಕ್ಟಾಗಿ ಲೆಂತ್ ಸಾಕಾಗುತ್ತೆ, ಅಷ್ಟು ತೊಗೊಂಡಿದ್ದೀನಿ. ಇವಾಗ ನಾನು ಇದು ಫ್ರಂಟಿಗೆ ನಾನು ಸ್ವಲ್ಪ ಸ್ಲೀವ್ಸ್ನ ಐರನ್ ಮಾಡಿ ಇಟ್ಕೊಬೇಕು. ಸೊ ಈಗ ಕರೆಕ್ಟಾಗಿದೆ. ಈಗ ನೆಕ್ಸ್ಟು ನಾನು ಅದಕ್ಕೆ ಫ್ರಂಟು ಬರೋದಕ್ಕೆ ಸ್ಲೀವ್ಸ್ನ ಈ ಥರ ದೊಡ್ಡದಾಗಿ ಆ ಸ್ಲೀವ್ಸ್ನೇ ಸ್ವಲ್ಪ ಅಗ್ಲವಾಗಿ ತೊಗೊಂಡು ಐರನ್ ಮಾಡ್ಕೊತಾ ಇದ್ದೀನಿ. ಅದು ಅಷ್ಟೇ ನೀಟಾಗಿ ಫ್ರಂಟು ಕೂತ್ಕೊಳ್ಳಿ ಅಂತ ನೀಟಾಗಿ ಪ್ರೆಸ್ ಮಾಡಿ ಐರನ್ ಮಾಡ್ಕೊಬೇಕು. ಇವಾಗ ನೆಕ್ಸ್ಟು ನಾವು ನೆರಿಗೆ ಮುಂದ್ಗಡೆ ನೆರಿಗೆ ಹಿಡಿಯೋದಕ್ಕೆ ತೊಗೊಬೇಕು. ಅದಕ್ಕೆ ಫಸ್ಟು ನಮಗೆ ಈಗ ನಮ್ಮದು ಸೊಂಟದ ಅಳತೆ ಎಷ್ಟಿದೆಯೋ ಅಲ್ಲಿ ನೆರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿ ತೊಗೊಬೇಕು. ಅದಕ್ಕೆ ಒನ್ ರೌಂಡ್ ನಾನು ಅದನ್ನು ಸೀರೆನ ಸುತ್ತಿ ನಂದು ಮುಂದಿಂದು ನೆರಿಗೆ ಎಲ್ಲಿ ಬರುತ್ತೆ ಅಂತ ನೋಡ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಇಲ್ಲಿ ಸಿಕ್ಸ್ಕೊಂಡ್ರೆ ನಾನು ಇಲ್ಲಿಂದ ನೆರಿಗೆ ಸ್ಟಾರ್ಟ್ ಮಾಡೋದು. ಸೊ ಅದಕ್ಕೆ ಇಲ್ಲಿಂದ ತೊಗೊಂಡು ನಾನು ನೆಕ್ಸ್ಟು ಎಲ್ಲಿಗೆ ಕ್ಲೋಸ್ ಆಗಬೇಕು ಅಲ್ಲಿ ತನಕ ನೀಟಾಗಿ ಅಳತೆ ತೊಗೊತಾ ಇದ್ದೀನಿ. ಇವಾಗ ನಾನು ಈ ಕಡೆ ಸೆರ್ಗನ್ನ ಫೋಲ್ಡ್ ಮಾಡಿಟ್ಟಿದ್ದೀನಲ್ವಾ, ಅದನ್ನು ಹಾಕ್ಕೊಂಡು ನನಗೆ ನೆರಿಗೆ ಎಷ್ಟು ಬೇಕಾಗುತ್ತೆ ಅಂತ ತೊಗೊಳೋಕ್ಕೆ ಅಳತೆ ಸಿಗುತ್ತೆ. ಇವಾಗ ನೋಡಿ ಇದು ಹಿಂಗೆ ಕರೆಕ್ಟಾಗಿ ಹಾಕ್ಕೊಂಡೆ ನೋಡಿ. ಇವಾಗ ನಾನು ಸ್ಲೀವ್ಸ್ನ ಐರನ್ ಮಾಡಿಟ್ಟಿದ್ದೀನಲ್ವಾ, ಎಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ಅದು, ಒಂದು ಸ್ವಲ್ಪನೂ ಜರಗಲ್ಲ. ನಾನು ಹೇಗೆ ಐರನ್ ಮಾಡಿಟ್ಟಿರ್ತನೋ ಹಾಗೆ ಕೂತ್ಕೊಳ್ಳುತ್ತೆ, ಒಂಚೂರು ಅಲ್ಲಾಡಲ್ಲ. ಅದಕ್ಕೆ ನೀವು ಯಾವಾಗ್ಲೂ ಅಷ್ಟೇ ಐರನ್ ಮಾಡಿ ನೀಟಾಗಿ ಫೋಲ್ಡ್ ಮಾಡಿದ ತಕ್ಷಣ ಐರನ್ ಮಾಡಿ ಇಟ್ಕೊಳ್ಳಿ. ನೋಡಿ ಇವಾಗ ನನಗೆ ಈ ಕಡೆ ಈ ಕಡೆ ಇದೆರಡು ಪಾಯಿಂಟ್ಗಳ ನಡುವೆ ನಾನು ನೆರಿಗೆನ ತೆಗಿಬೇಕಾಗುತ್ತೆ. ಸೊ ನಾನೀಗ ಅದೆರಡಕ್ಕೂ ಪಿನ್ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಇದೆರಡು ಪಿನ್ನು ಅಳತೆಗೆ ಹಾಕಿಟ್ಕೊಂಡಿರೋದು. ಸೊ ನನಗೆ ಇಲ್ಲಿಂದ ಅಲ್ಲಿವರೆಗೂ ನೆರಿಗೆ ತೊಗೊಬೇಕು. ಸೊ ನಿಮಗೆ ಈ ಥರ ನೆರಿಗೆ ತೆಗಿಯೋಕ್ಕೆ ಬರುತ್ತೆ ಅಂದರೆ ಆರಾಮಾಗಿ ದೊಡ್ಡ ದೊಡ್ಡಗೆ ನೆರಿಗೆ ತಗೊಳ್ಳಿ. ಇವಾಗ ನೆರಿಗೆ ತೆಗ್ದಾಗಿದೆ. ಸೊ ಇವಾಗ ನಿಮಗೆ ಆ ಥರ ನೆರಿಗೆ ತೆಗಿಯೋಕ್ಕೆ ಬಂದರೆ ಆ ಥರ ತೆಗೆದು ಅದೇ ಫೋಲ್ಡ್ನ ನೀಟಾಗಿ ಜೋಡಿಸ್ಕೊಂಡು ಐರನ್ ಮಾಡ್ಕೊಬೇಕಾಗುತ್ತೆ. ನಿಮ್ಗೆ ಆ ಥರ ಬರಲ್ಲ ಅಂದರೆ ನಾವೀಗ ಪಿನ್ನ ಮಾರ್ಕ್ ಹಾಕ್ಕೊಂಡಿದ್ದೀವಲ್ವಾ, ಆ ಪಿನ್ ಹತ್ರ ಕರೆಕ್ಟಾಗಿ ಸೀರೆನ ನೀಟಾಗಿ ಇಟ್ಕೊಂಡು ನೋಡಿ. ಇವಾಗ ನಾನು ಹಾಕಿರೋದು ಪಿನ್ನು ಇಲ್ಲಿದೆ, ಆ ಪಿನ್ ಮಾರ್ಕ್ ತೊಗೊತಾ ಇದ್ದೀನಿ. ಆ ಪಿನ್ ಹತ್ರದಿಂದ ನೀಟಾಗಿ ಜೋಡಿಸ್ಕೊಂಡು ಹೋಗಬೇಕು. ಇವಾಗ ನೀಟಾಗಿ ನೋಡಿ ಒಂದೊಂದೇ ಸ್ಲಿಟ್ಸು ನೀಟಾಗಿ ಆ ಪಿನ್ ಹತ್ರ ಸ್ಟಾರ್ಟ್ ಮಾಡಿಕೊಂಡು ಹೋಗಬೇಕು. ಅದೇ ರೀತಿ ಒಂದೊಂದೇ ಸಿಂಪಲ್ಲಾಗಿ ಫೋಲ್ಡ್ ಮಾಡ್ಕೊಂಡು ಹೋಗಬೇಕು. ನಮಗೆ ಆ ನೆಕ್ಸ್ಟ್ ಪಿನ್ವರೆಗೆ ಎಷ್ಟು ಫೋಲ್ಡ್ಸ್ ಬರುತ್ತೋ ಎಷ್ಟು ಪ್ಲೇಟ್ಸ್ ಬರುತ್ತೋ ಅಲ್ಲಿ ತನಕ ನೀಟಾಗಿ ಹತ್ರ ಹತ್ರ ಫೋಲ್ಡ್ ಮಾಡ್ಕೊಂಡು ಹೋಗಿ ಒಂದ್ರ ಮೇಲೆ ಒಂದು ಫೋಲ್ಡ್ ಮಾಡ್ಬೋದು. ಒಂದು ಒಂದಕ್ಕೆ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಫೋಲ್ಡ್ ಮಾಡ್ಕೊಂಡು ಹೋಗಬೇಕು. ನನಗೆ ನೋಡಿ ಇವಾಗ ನೆಕ್ಸ್ಟು ಇಲ್ಲಿಗೆ ಪಿನ್ ಬರ್ತಾ ಇದೆ. ಸೊ ನಾನು ಅಲ್ಲಿವರೆಗೆ
ನೀಟಾಗಿ ಫೋಲ್ಡ್ ಮಾಡ್ಕೊತೀನಿ. ಒಬ್ಬೊಬ್ಬರಿಗೆ 6 ಬರುತ್ತೆ, 7 ಬರುತ್ತೆ, 8 ಬರುತ್ತೆ, ಅದು ಸ್ಯಾರಿ ಲೆಂತ್ ಮೇಲೆ ಬರುತ್ತೆ. ನೀವು ಎಲ್ಲಿಗೆ ಪಿನ್ ಮಾರ್ಕ್ ಹಾಕಿರ್ತೀರೋ ಅಲ್ಲಿಗೆ ನೀವು ಸ್ಟಾಪ್ ಮಾಡಿಕೊಂಡ್ರೆ ಸಾಕು. ಸೊ ನನಗೆ ಇವಾಗ ಇಲ್ಲಿಗೆ ಕ್ಲೋಸ್ ಆಗುತ್ತೆ. ಸೊ ನನಗೆ ಇಲ್ಲಿ ಪಿನ್ ಸಿಗ್ತಾ ಇದೆ. ಸೊ ನಾನು ಅಲ್ಲಿಗೆ ನನ್ನ ಫೋಲ್ಡಿಂಗ್ಸ್ನ ಸ್ಟಾಪ್ ಮಾಡ್ತೀನಿ. ಇವಾಗ ನೋಡಿ ನನಗೆ ಇಷ್ಟು ಸ್ಲಿಟ್ಸ್ ಬಂದಿದೆ. ಇವಾಗ ಇದನ್ನು ನೀಟಾಗಿ ಜೋಡಿಸ್ಕೊಳ್ಳೋಣ. ನನಗೆ ಈ ಹಿಡ್ಜಿಂದ ಈ ಪಿನ್ವರೆಗೆ ನೀಟಾಗಿ ಇದೆ. ಸೊ ಇವಾಗ ನಾನು ಒಂದೊಂದನ್ನು ಜೋಡಿಸ್ಕೊತೀನಿ. ಯಾವಾಗಲೂ ಆ ಜೋಡಿಸ್ಕೊಳ್ಳುವಾಗ್ಲೂ ಸ್ವಲ್ಪ ಗ್ಯಾಪ್ ಬಿಟ್ಟು ಜೋಡಿಸ್ಕೋಬೇಕು. ಒಂದ್ರ ಕೆಳಗಡೆ ಒಂದು ಜೋಡಿಸ್ಕೊಬಾರ್ದು, ಒಂದ್ರ ಮುಂದೆ ಒಂದಿರೋ ಥರ ಸ್ವಲ್ಪ ಹತ್ತಿರಕ್ಕೆ ಜೋಡಿಸಿಟ್ಕೊಳ್ಳೋಣ. ಇವಾಗ ಅಲ್ಲಿ ನೀಟಾಗಿ ಒಂದು ಸಮಕ್ಕೆ ಜೋಡಿಸ್ಕೊಂಡು ನಾನಿಲ್ಲಿ ಅವಾಗ ಬಿಗಿ ಸಿಗಲಿ ಅಂತ ಒಂದು ಪಿನ್ ಹಾಕ್ಕೊತಾ ಇದ್ದೆ. ಅದು ಜಾರ್ಕೊಬಾರ್ದಲ್ವ, ನಾನು ಐರನ್ ಮಾಡುವಾಗಲಿ ಅಥವಾ ಕೂರಿಸುವಾಗ ಜಾರ್ಕೊಬಾರ್ದು. ಇವಾಗ ಅದಕ್ಕೆ ಒಂದು ಪಿನ್ ಹಾಕ್ಕೊತಾ ಇದ್ದೀನಿ, ಒಂದು ಸೇಫ್ಟಿ ಪಿನ್ ಹಾಕ್ಕೊಂಡು. ನೆಕ್ಸ್ಟು ನಾನು ಅದನ್ನು ಫೋಲ್ಡಿಂಗ್ಸ್ ಎಲ್ಲ ರೆಡಿ ಮಾಡ್ಕೊತೀನಿ. ನೋಡಿ ಇವಾಗ ಈ ಸ್ಲಿಟ್ಸ್ನ ಯಾವಾಗ್ಲೂ ಮೇಲ್ಗಡೆ ಸ್ವಲ್ಪ ಚಿಕ್ಕದಾಗಿ ತೊಗೊಳ್ಬೇಕು, ಪಕ್ಕ ಪಕ್ಕನೇ ಇರಬೇಕು, ಮೇಲ್ಮೇಲೆ ಇರಬಾರ್ದು, ಒಂದೇ ಸಮ ಇರಬಾರ್ದು, ಯಾವಾಗಲೂ ಗ್ಯಾಪ್ ಇರಬೇಕು. ಇದೇ ಥರ ಕೆಳಗಡೆ ಹೋಗ್ತಾ ಹೋಗ್ತಾ ಸ್ಲಿಟ್ಸು ಗ್ಯಾಪು ಸ್ವಲ್ಪ ಅಗಲ ಮಾಡ್ಕೊಂಡು ಹೋಗಬೇಕು. ಆವಾಗ ನೇರಿಗೆ ನೀಟಾಗಿ ಚೆನ್ನಾಗಿ ಕೂರತ್ತೆ. ಕೆಳಗಡೆ ಹೋಗುವಾಗ ಸ್ವಲ್ಪ ಅಗಲ ಮಾಡ್ಕೊಂಡು ನೋಡಿಕೊಂಡು ನೀಟಾಗಿ ಅದನ್ನು ಎಳ್ದು ನೀಟಾಗಿ ಪ್ರೆಸ್ ಮಾಡಿ ಜೋಡಿಸ್ಕೊಬೇಕು. ಎಲ್ಲನೂ ಅಷ್ಟೇ, ಸ್ವಲ್ಪ ಪಕ್ಕಪಕ್ಕದಲ್ಲೇ ಜೋಡಿಸ್ಕೊಂಡು ಹೋಗಬೇಕು. ಜೋಡಿಸಾಗಿದ ತಕ್ಷಣ ಅಲ್ಲೇ ಐರನ್ ಮಾಡ್ಕೊಬೇಕು. ಆವಾಗ ನೆರಿಗೆನೂ ಅಷ್ಟೇ ನೀಟಾಗಿ ಕೂರುತ್ತೆ, ಎಲ್ಲೂ ಅಲ್ಲಾಡಲ್ಲ. ನಾವು ಹೇಗೆ ಐರನ್ ಮಾಡಿಟ್ಟಿರ್ತೀವೋ ಹಾಗೆ ನೀಟಾಗಿ ಕೂರುತ್ತೆ. ಸ್ವಲ್ಪ ನೀಟಾಗಿ ಪ್ರೆಸ್ ಮಾಡಿ ಐರನ್ ಮಾಡ್ಕೊಬೇಕು. ಮೇಲ್ಗಡೆ ಚಿಕ್ಕದಾಗಿ ಸ್ಲಿಟ್ ಮಾಡ್ಕೊಬೇಕು, ಕೆಳಗಡೆ ಹೋಗ್ತಾ ಸ್ವಲ್ಪ ದೊಡ್ಡದಾಗಿ ಪ್ಲೇಟ್ಸ್ ಮಾಡ್ಕೊಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಮೇಲ್ಗಡೆ ಚಿಕ್ಕದು, ಕೆಳಗಡೆ ಈ ಥರ ದೊಡ್ಡ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಮಾಡಬೇಕು. ಅದ್ರ ಮೇಲೆ ನೀಟಾಗಿ ಐರನ್ ಮಾಡಿದ್ರೆ ನಾವು ಹೀಗೆ ಹೇಗೆ ಫೋಲ್ಡ್ ಮಾಡಿದ್ದೀವೋ ಅದೇ ಥರ ನೆರಿಗೆ ನೀಟಾಗಿ ಕೂತ್ಕೊಳುತ್ತೆ. ಒಂದ್ರ ಮೇಲೆ ಒಂದು ನೆರಿಗೆ ಕೂತ್ಕೊಂಡ್ರೆ ಅದು ನೆರಿಗೆಗಳು ನೀಟಾಗಿ ಕಾಣಲ್ಲ, ಅದು ಒಂದೇ ಒಂದು ಮೇಲ್ಗಡೆ ಒಂದು ನೆರಿಗೆ ಕಾಣ್ತಾ ಇರೋದು ಅಷ್ಟೇ, ಮಿಕ್ಕಿದೆಲ್ಲ ಒಳಗಡೆ ಹೊಟ್ಟೋಗಿರುತ್ತೆ. ಸೊ ಅದಕ್ಕೆ ಯಾವಾಗಲೂ ಹಿಂಗೆ ಅಗ್ಲಕ್ಕೆ ಮಾಡ್ಕೊಬೇಕು, ಮತ್ತು ಪಕ್ಕ ಪಕ್ಕ ಮಾಡ್ಕೊಬೇಕು. ಆವಾಗ ನೆರಿಗೆ ನೀಟಾಗಿ ಚೆನ್ನಾಗಿ ಕೂರುತ್ತೆ. ಅದ್ರ ಮೇಲೆ ನೀಟಾಗಿ ಐರನ್ ಮಾಡಿಬಿಟ್ರೆ ಸಾಕು. ಇವಾಗ ನೆರಿಗೆಲ್ಲ ತೆಗೆದು ಐರನ್ ಮಾಡಾಗಿದೆ. ಇವಾಗ ನಾವು ಇದನ್ನು ಫೋಲ್ಡ್ ಮಾಡಿ ಇಟ್ಕೊಬೇಕು. ಇದನ್ನು ಹೇಗೆ ಫೋಲ್ಡ್ ಮಾಡಬೇಕು ಅಂದರೆ, ನಾವು ಎಕ್ಸ್ಟ್ರಾ ಬಟ್ಟೆ ಸೀರೆ ಇರುತ್ತಲ್ಲ ನೆರಿಗೆಗಿಂತ ಮುಂಚೆ, ಅದನ್ನು ನೀಟಾಗಿ ಆ ನೆರಿಗೆ ಮೇಲ್ಗಡೆ 3 ಫೋಲ್ಡ್ಸ್ ಬರುತ್ತೆ ಕರೆಕ್ಟಾಗಿ, ಆ 3 ಫೋಲ್ಡ್ಸ್ ಬರೋ ಥರ ನೀಟಾಗಿ ಮಡ್ಚ್ಕೊಬೇಕು. ಒಂದ್ರ ಮೇಲೆ ಒಂದು 3 ಹಾಕ್ಕೊಂಡ್ರೆ ಅದು ನೀಟಾಗಿ ನೆರಿಗೆ ಮೇಲೆ ಕೂತ್ಕೊಳ್ಳುತ್ತೆ. ಆ ನೆರಿಗೆ ಆವಾಗ ಎಲ್ಲೂ ಅಲ್ಗಾಡಲ್ಲ, ಅದೇ ಥರ ಇರುತ್ತೆ. ಸೊ ಅದಕ್ಕೆ ನೀಟಾಗಿ ಅದ್ರ ಮೇಲೆ ತೆಗೆದು ನಾವು ಎಕ್ಸ್ಟ್ರಾ ಬಟ್ಟೆನ ಅದ್ರ ಮೇಲೆ ಫೋಲ್ಡ್ ಮಾಡ್ಕೊಬೇಕು. ಆ ನೆರಿಗೆ ಮೇಲೇ ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ. ನೆಕ್ಸ್ಟು ಆ ಎಕ್ಸ್ಟ್ರಾ ಬಟ್ಟನ ಫೋಲ್ಡ್ ಎಲ್ಲ ಆದಮೇಲೆ ನಾವು ಈ ಕಡೆ ಸೆರ್ಗಿಗೆ ಮಡಚಿಟ್ಕೊಂಡಿದ್ವಲ್ಲ ಅದನ್ನು ನಾವು ಕೆಳಗಡೆ ತೊಗೊಬೇಕು. ಆ ಫೋಲ್ಡಿಂಗ್ಸ್ ಮಾಡಿರೋ ಬಟ್ಟೆನ ನಿಧಾನಕ್ಕೆ ಮೇಲೆತ್ಕೊಂಡು ಆ ಸೆರ್ಗಿಂದು ಬಟ್ಟೆನ ಕೆಳಗಡೆ ತೊಗೊಬೇಕು. ನೋಡಿ ಇವಾಗ ನಾನು ಅದನ್ನು ಕೆಳಗಡೆ ತೊಗೊಂಡಿದ್ದೀನಿ. ಈ ಫೋಲ್ಡಿಂಗ್ ಬಟ್ಟೆನ ನೀಟಾಗಿ ಜೋಡಿಸ್ಕೊಂಡು
ಇವಾಗ ಸೆರ್ಗಿನ್ ಬಟ್ಟೆ ನೀಟಾಗಿ ಈ ಫೋಲ್ಡಿಂಗ್ ಮೇಲೆ ಬರೋ ಥರ ಇರಬೇಕು. ಇವಾಗ ಇದು ಕೆಳಗಡೆ ನೆರಗೆದು ಬಟ್ಟೆ ಇದೆ, ಅದರ ಮೇಲುಗಡೆ ಬಟ್ಟೆ ಫೋಲ್ಡ್ ಮಾಡ್ಕೊಂಡಿದ್ದೀವಿ. ಈಗ ನಾವು ಮೇಲುಗಡೆ ಸೆರ್ಗು ಫೋಲ್ಡ್ ಮಾಡಿಟ್ಕೊಂಡಿದ್ದೀವಲ್ಲ, ಅದನ್ನು ಅದರ ಮೇಲೆ ನೀಟಾಗಿ ಜೋಡಿಸ್ಕೊಬೇಕು. ಸೊ ಇವಾಗ ಅದು ಅಷ್ಟೇ, ನಮಗೆ ಸೆರ್ಗು ಯಾವ ಥರ ಸ್ಲಿಟ್ಸ್ ಬಂದಿದೆಯೋ ಆ ಥರ ನೀಟಾಗಿ ಜೋಡಿಸ್ಕೊಬೇಕು. ಜೋಡಿಸಿದ ನಂತರ ಈ ಕಡೆ ಕೆಳಗಡೆ ಇರುವಂತಹ ಬಾರ್ಡ್ರನ್ನ ಅದ್ರ ಮೇಲೆ ಫೋಲ್ಡ್ ಮಾಡ್ಕೊಬೇಕು, ಮತ್ತು ಆ ಕಡೆ ಇರೋ ಬಾರ್ಡ್ರನ್ನ ಒಳಗಡೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಮಡಚ್ಕೊಬೇಕು. ಅದು ಸೇಮು ಸೀರೆನ ಹೇಗೆ ಮಡಚಿಟ್ಕೊತೀವೋ ಅದೇ ಥರ ಫೋಲ್ಡಿಂಗ್ ಬರುತ್ತೆ. ನೀಟಾಗಿ ಫೋಲ್ಡ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಸೆರಗಿಂದು ಫೋಲ್ಡಿಂಗ್ನ ನೀಟಾಗಿ ಆ ಸೀರೆ ಮೇಲೆ ಫೋಲ್ಡ್ ಮಾಡಿ ಇಟ್ಕೊಬೇಕು. ಸೊ ಈ ಥರ ನೀವು ಫೋಲ್ಡಿಂಗ್ ಮಾಡಿ ಇಟ್ಕೊಂಡ್ರೆ ಮುಂಚಿತವಾಗಿ ಒಂಚೂರು ಏನೂ ಹಾಳಾಗೋಲ್ಲ. ನೀವು ಉಟ್ಕೊಳ್ಳುವಾಗ ನೀಟಾಗಿ ನೀವು ಹೇಗೆ ಐರನ್ ಮಾಡಿಟ್ಟಿರ್ತೀರೋ ಅದೇ ಥರ ಇರುತ್ತೆ. ನೀಟಾಗಿ ತೆಗೆದು 10 ನಿಮಿಷದಲ್ಲಿ ಯಾರು ಹೆಲ್ಪ್ ಇಲ್ಲದೇ ಉಟ್ಕೊಬೋದು. ಆರಾಮಾಗಿ ನೀವೇ ಫಂಕ್ಷನ್ಗಳಲ್ಲಿ ಬೇಗ ರೆಡಿ ಆಗ್ಬೋದು. ಯಾವ ಫಂಕ್ಷನ್ ಆದ್ರೂ ಅಷ್ಟೇ, ಅಥವಾ ಕಾಟನ್ ಸೀರೆ ಆಗಲಿ ರೇಷ್ಮೆ ಸೀರೆ ಆಗಲಿ, ಇದೇ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ನೀವು 10 ನಿಮಿಷದಲ್ಲಿ ರೆಡಿ ಆಗ್ಬೋದು. ಮತ್ತೊಂದು ವಿಡಿಯೋದಲ್ಲಿ ನಾನು ಈ ಸೀರೆನ ಓಪನ್ ಮಾಡಿ ಹೇಗೆ 10 ನಿಮಿಷದಲ್ಲಿ ಉಟ್ಕೊಬೋದು ಅಂತ ತೋರಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು.